ಮಂಗಳೂರಿನಲ್ಲೂ ಕೂಡ ಅಷ್ಟೇ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಆ ಒಂದು ದಾಳಿ ಮುಕ್ತಾಯ ಆಗಿದೆ ಪಾಲಿಕೆ ಟೌನ್ ಪ್ಲಾನಿಂಗ್ ನ ಜಂಟಿ ನಿರ್ದೇಶಕರ ಮನೆ ಮೇಲೆ ರೇಡ್ ಅನ್ನು ಮಾಡಲಾಗಿತ್ತು ಜಂಟಿ ನಿರ್ದೇಶಕ ಜೈರಾಜ್ ಮನೆಯಲ್ಲಿ ಶೋಧ ಅಂತ್ಯವಾಗಿದೆ ಈ ಒಬ್ಬ ಅಧಿಕಾರಿ ಮನೆಯಲ್ಲಿ ರೇಡ್ ಅನ್ನು ಮಾಡಿದ್ರಲ್ಲ ಎಸಿಬಿ ಅಧಿಕಾರಿಗಳು ಆ ಒಂದು ಶೋಧ ಅಂತ್ಯವಾಗಿರುವಂತದ್ದು ವಿಜಯ್ ಕಾಫಿ ಕಾಡಿನಲ್ಲಿರುವಂತ ಫ್ಲಾಟ್ ಮತ್ತೆ ಪಡಿಲ್ ನಲ್ಲಿ ಅದ್ದೂರಿಯಾದಂತ ಭವ್ಯ ಬಂಗಲೆ ಇದೆಯಂತೆ ಕೇಳದ ಪತ್ನಿ ಮನೆಯಲ್ಲೂ ಕೂಡ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ 1.5 ಕೋಟಿ ರೂಪಾಯಿ ಆಸ್ತಿ ದಾಖಲೆ ಪತ್ರಗಳನ್ನು ಈಗ ಆಲ್ರೆಡಿ ಸೀಸ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು ಪತ್ನಿ ಅಕೌಂಟ್ ನಲ್ಲಿ 1 ಕೋಟಿ ಹಣ ಇದೆಯಂತೆ ಮನೆಯಲ್ಲಿ 7.5 ಲಕ್ಷ ರೂಪಾಯಿ ನಗದು ಹಣ ಸಿಕ್ಕಿರುವಂತದ್ದು ಇನ್ನ ದಾಖಲೆ ಪತ್ರಗಳೊಂದಿಗೆ ತೆರಳಿದ್ದಾರೆ ಅಧಿಕಾರಿಗಳು ಆ ಒಂದು ಏನು ದಾಳಿಯನ್ನು ಮಾಡಿದ್ರಲ್ಲ ಅದು ಅಂತ್ಯ ಆಗಿದೆ ಸೊ ಮಂಗಳೂರಿನಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಜೈರಾಜ್ ಎಂಬ ಅಧಿಕಾರಿ ಮನೆ ಮೇಲೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೋಟಿ ಕೋಟಿ ಆಸ್ತಿ ಕೂಡ ಪತ್ತೆ ಆಗಿರುವಂಥದ್ದು ಈಗ ಆಲ್ರೆಡಿ ದಾಳಿ ಅಂತ್ಯವಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿಶನ್ ಮಂಗಳೂರಿನ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ಪೃಥ್ವಿರಾಜ್ ಬೆಳಗ್ಗೆ 6 ಗಂಟೆಗೆ ಮಂಗಳೂರಿನ ಪಾಲಿಕೆಯ ಟೌನ್ ಪ್ಲಾನಿಂಗ್ ಅಧಿಕಾರಿ ಜೈರಾಜ್ ಮನೆ ಮೇಲೆ ಎಸಿಬಿ ಅವರು ದಾಳಿ ಮಾಡಿದ್ರು ಸದ್ಯ ಎಸಿಬಿಯ ದಾಳಿ ಮುಗಿದಿದೆ ಈ ವೇಳೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಅವರ ಹೊಂದಿದ್ರು ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗಿರುವಂತದ್ದು ಮಂಗಳೂರಿನ ಕಾಪಿಕಾಡಿನಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ 7.5 ಲಕ್ಷ ಅವರಿಗೆ ಕ್ಯಾಶ್ ಸಿಕ್ಕಿತ್ತು ಆನಂತರವಾಗಿ ದಾಖಲೆ ಪತ್ರಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಸುಮಾರು 3 ಕಡೆಗಳಲ್ಲಿ ಸೈಟ್ ಇರೋದು ಕೂಡ ಗೊತ್ತಾಯಿತು ಉಳ್ಳಾಲದಲ್ಲಿ 2 ಸೈಟ್ ಮತ್ತೆ ಮೈಸೂರಲ್ಲಿ 1 ಸೈಟ್ ಇನ್ನು ಅವರ ಪತ್ನಿ ಕೇರಳದ ಮಾಹೆದಲ್ಲಿ ವೈದ್ಯಕೀಯವಾಗಿ ವೃತ್ತಿಯನ್ನು ಸಲ್ಲಿಸಿದ್ದಾರೆ ಅವರ ಹೆಸರಲ್ಲಿ ಸುಮಾರು 1 ಕೋಟಿ ರೂಪಾಯಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ಇರೋದು ಪತ್ತೆಯಾಗಿದೆ ಮತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿರೋದು ಕೂಡ ಪತ್ತೆಯಾಗಿರುವಂತದ್ದು ಹಾಗಾಗಿ ಎಲ್ಲಾ ಮಾಹಿತಿಗಳೊಂದಿಗೆ ಎಸಿಬಿ ಅಧಿಕಾರಿಗಳು ಸದ್ಯಕ್ಕೆ ದಾಳಿಯನ್ನು ಮುಗಿಸಿದ್ದಾರೆ ಆದರೆ ಕೇರಳದ ವಿವಿಧ ಬ್ಯಾಂಕ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಾರ್ಡ್ ಕ್ಯಾಶ್ ಇರೋದು ಈಗ ಸದ್ಯಕ್ಕೆ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು ಹಾಗಾಗಿ ಒಂದು ತಂಡ ಕೇರಳಕ್ಕೆ ಹೋಗಿದೆ ಅಲ್ಲಿನ ಬ್ಯಾಂಕ್ ಲಾಕರ್ ಅನ್ನು ಪರಿಶೀಲಿಸಿ ಎಷ್ಟು ಪ್ರಮಾಣದಲ್ಲಿ ನಗದು ಇದೆ ಅನ್ನೋದನ್ನು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಒಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಆರಂಭವಾದಂತಹ ದಾಳಿ ಸದ್ಯ ಈ ಕ್ಷಣದವರೆಗೆ ನಡೀತಿತ್ತು ಪೊಲೀಸ್ ಏನು ಸಿಸಿಬಿ ಎಸಿಬಿ ಅಧಿಕಾರಿಗಳು ಸಂಪೂರ್ಣವಾಗಿ ತಲಾಶ್ ಮಾಡಿದ್ದಾರೆ ಮತ್ತು ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರುವಂತದ್ದು ಈ ವೇಳೆ ಕೋಟ್ಯಾಂತರ ರೂಪಾಯಿಯ ಆಸ್ತಿಗಳು ಪತ್ತೆಯಾಗಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕಲಬುರಗಿಯಲ್ಲೂ ಕೂಡ ಅಷ್ಟೇ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಇಲ್ಲಿ ಜೈ ಚನ್ನಬಸಪ್ಪ ಅವಟೆ ಅಂದ್ರೆ ಅವರ ನಿವಾಸಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಅವರ ಆಸ್ತಿ ಎಷ್ಟು ಗೊತ್ತಾ ಈವರೆಗೆ 2 ಕೋಟಿ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆಯಾಗಿದ್ದಾವೆ ಮಗ ಪತ್ನಿ ಅಳಿಯ ಹೆಸರಿನಲ್ಲಿ ಆಸ್ತಿ ಪತ್ರಗಳು ಇದ್ದಾವಂತೆ ಜಮೀನು ಫ್ಲಾಟ್ ಅಪಾರ್ಟ್ಮೆಂಟ್ಗಳ ಖರೀದಿಯನ್ನ ಮಾಡಲಾಗಿರುವಂಥದ್ದು ಬ್ಯಾಂಕ್ ಲಾಕರ್ ಓಪನ್ ಮಾಡಿಸ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಬ್ಯಾಂಕ್ ಲಾಕರ್ ಓಪನ್ ಆದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಷ್ಟೆಷ್ಟು ಆಭರಣಗಳು ಇದಾವೆ ಎಷ್ಟು ಚಿನ್ನ ಇದೆ ಎಷ್ಟು ಬೆಳ್ಳಿ ಇವ್ರ ಲಾಕರ್ ಅಲ್ಲಿ ಇದೆ ಅನ್ನೋದು ಮಾಗಡಿಯ PWD ಅಲ್ಲಿ JE ಆಗಿದ್ದಾರೆ ಚನ್ನಬಸಪ್ಪ ಈ ಹಿಂದೆ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ JE ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಇವರು ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ದಾಖಲೆಗಳು ಈಗ ಆಲ್ರೆಡಿ ಪತ್ತೆ ಆಗಿದ್ದಾವೆ ಅದರಲ್ಲಿ ಎಷ್ಟು ಅಕ್ರಮ ಎಷ್ಟು ಸಕ್ರಮ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು ಈಗ ಆಲ್ರೆಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಬ್ಯಾಂಕ್ ಲಾಕರ್ ಕೂಡ ಇರುವಂಥದ್ದು ಸೊ ಹೀಗಾಗಿ ಆ ಲಾಕರನ್ನು ಓಪನ್ ಮಾಡಿಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಸಿಬಿ ಅಧಿಕಾರಿಗಳು